और ये बार 400 पार नहीं, ये बार 200 भी नहीं पार होगा, उनको मालूम है, ये बार 200 नहीं पार और ये बार लोकसभा के पार होने वाला है। और कहां से ये प्रोग्राम हो रहा हूं? नलोगी जिला पंचायत से, जेवरगी से, कलबुर्गी से ये होने वाला है। ಅದಕ್ಕಾಗಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟನೇ, 7ನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಆ ವೋಟಿಂಗ್ ಮಷಿನ್ ಮೇಲೆ 2ನೇ ಸ್ಥಾನದಲ್ಲಿ ರಾಧಾಕೃಷ್ಣ ಅವರ ಚಿಹ್ನೆ ಹಸ್ತಾ ಇದೆ. ಆ ಹಸ್ತದ ಗುರುತಿನ ಮುಂದೆ ಇರ್ತಕ್ಕಂತ ಬಟನ್ ಒತ್ತೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga. ಈ 5 ವರ್ಷಗಳ ಕಾಲ ಇವತ್ತು ಉಮೇಶ್ ಜಾಧವ್ ಒಂದು ನಯಾ ಪೈಸಾ ಕೆಲಸ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿಲ್ಲ. ನನ್ನ ಚಾಲೆಂಜ್ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ. 12 ವರ್ಷ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇತ್ತು, 10 ವರ್ಷ ನಿಮ್ಮ ಕೇಂದ್ರದಲ್ಲಿ ಸರ್ಕಾರ ಇತ್ತು, 5 ವರ್ಷ ಇಲ್ಲಿ ಎಂಪಿ ಇದ್ರು ಉಮೇಶ್ ಜಾಧವ್, ಒಂದು ನಯಾ ಪೈಸಾ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಆದ್ರೆ ಇವತ್ತು ನೀವು ತೋರಿಸಿ, ನನಗೆ ಹೇಳ್ತೀನಿ ನಿಮಗೆ, ನಾವು ನಿಮಗೆ ತೋರಿಸಲಿಕ್ಕೆ ರೆಡಿ ಆಗಿದ್ದೀವಿ. ಈಗ ತಾನೇ ನಮ್ಮ ಸಂಘಟನೆ ಅವರು ಹೇಳಿದ್ರು, ಇವತ್ತು ಜೈದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ, ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್, ಟ್ರಾಮಾ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಿಡ್ವಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ನ ಬ್ರಾಂಚ್, ಇದೆಲ್ಲ ಮಾಡಿರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371 ಜೆ ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್, ಧರಮ್ ಸಿಂಗ್ ಸಾಹೇಬ್, ಎಸ್ ಆಸ್ಪತ್ರೆ, ಸೆಂಟ್ರಲ್ ಯೂನಿವರ್ಸಿಟಿ, ಏರ್ಪೋರ್ಟ್, ಹೈಕೋರ್ಟ್ ಪೀಠ, ಒಂದ ಎರಡ ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತ ಪ್ರತಿಯೊಂದು ಅಭಿವೃದ್ಧಿ ಇವತ್ತು ನಮ್ಮ ನಾಯಕರು ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು, ಏನ್ ಸಾಧನೆ ಇದೆ ಭಾರತೀಯ ಜನತಾ ಪಾರ್ಟಿದು? ಏನ್ ಮಾಡಿದ್ದಾರೆ ಉಮೇಶ್ ಜಾಧವ್? ಹೇಳಿಕೆ ಮುಖ ಇಲ್ಲ, ಮತ್ತೆ ಹೇಳ್ತಾ ಇದ್ದಾರೆ ಮೋದಿ ಮುಖ ನೋಡಿ ಓದ್ಕೊಡಿ ಅಂತ. ಈ ಜಿಲ್ಲೆಯ ಜನ ಒಂದ್ ಸಾರಿ ಮೋದಿ ಮುಖ ನೋಡಿ ಓದ್ಕೊಟ್ಟಿದ್ದಾರೆ, ಅಲ್ಲಿ 2 ಕೈಯಿಂದ ನಾವು ಉಡ್ತಾ ಇದ್ದೀವಿ. 1 ಪೈಸಾ ಕೆಲಸ ನಮ್ಮ ಭಾಗದಲ್ಲಿ ಆಗಿಲ್ಲ. ನರೇಂದ್ರ ಮೋದಿ ಅವರು ಏನು ಮಾಡಿಲ್ಲ, ಉಮೇಶ್ ಜಾಧವ್ ಅವರು ಏನು ಮಾಡಿಲ್ಲ, ಇದು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟನೇ, 7ನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ಆ ವೋಟಿಂಗ್ ಮಷಿನ್ ಮೇಲೆ 2ನೇ ಸ್ಥಾನದಲ್ಲಿ ರಾಧಾಕೃಷ್ಣ ಅವರ ಚಿಹ್ನೆ ಹಸ್ತಾ ಇದೆ. ಆ ಹಸ್ತದ ಗುರುತಿನ ಮುಂದೆ ಇರ್ತಕ್ಕಂಥ ಬಟನ್ ಒತ್ತೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಏನು ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮ್ಮ ಗುಲ್ಬರ್ಗಕ್ಕೋಸ್ಕರ ಎಲ್ಲ ರಾಮ ಇದು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು, ಅದಕ್ಕೂ ನಮ್ಮ ನಾಯಕರು ಅದನ್ನು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲಿಸದೇ ಮುಂದುವರಿತೀವಿ. ಮತ್ತೆ ಮುಂದೆ ಕೂಡ ಅಜಯ್ ಸಿಂಗ್ ಅವರಿದ್ದಾರೆ, ಶರತ್ ಪ್ರಕಾಶ್ ಅವರು ಒಂದು ಪಡ್ಕೊಂಡು ಹೋಗ್ತಾರೆ. ನಮಗೆಲ್ಲ ನಾವು ಮಾಡಬೇಕಾದ್ರೆ ನಮ್ಮನ್ನು ನಾವು ವೋಟ್ ಮಾಡಿ ಪಾಲ್ಗೊಂಡು ಕೆಲಸಕೊಡೋದು. ನಮ್ದೇನಪ್ಪ ಅಂದ್ರೆ ತಾವು ನಮ್ಗೆ ಮತ ಹಾಕಿ ಆಶೀರ್ವಾದ ಮಾಡಿ ಪಾಲ್ಗೊಂಡು ತಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಹೇಳಿ ಕೇಳ್ಕೊಳ್ತೀವಿ. ಅವ್ರೇನ್ ಹೇಳ್ತಾ ಇದಾರೆ, ನಿಮ್ಮ ಮಂಗಳಸೂತ್ರನ ಕಳ್ಕೊಂಡು ಮತ್ತೆ ಅದನ್ನು ಕೂಡ ತಗೊಳ್ತಾರೆ ಅಂತ ಹೇಳ್ತಾ ಇದಾರೆ. ಆ ಮಟ್ಟಕ್ಕೆ ಹೋಗಿದಾರಂದ್ರೆ ಅವರು ಯಾವ ಮಟ್ಟಕ್ಕೆ ಹೆದರ್ಕೋಬಿಟ್ಟಿದ್ದಾರೆ ಅವ್ರು ಗೊತ್ತಾಗ್ಬಿಟ್ಟಿದೆ, ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ. ಅವರು ಎ ಬಾರ್ 400 ಪಾರ್ ನೈ, ಎ ಬಾರ್ 200 ನೈ ಪಾರ್ ಹೋಗ, ಒಂದು ಮಾಲೂಮೇ, ಎ ಬಾರ್ 200 ನೈ ಪಾರ್ ಆರ್ ಎ ಬಾರ್ ಲೋಕಸಭಾಕ್ಕೆ ಪಾರ್. और कहां से ये प्रोग्राम हो रहा हूं? नलोगी जिला पंचायत से, जेवरगी से, कलबुर्गी से ये होने वाला है. इसको प्रारंभ आगे तो इलिंद नलोगी जिला पंचायत अंत ಒಂದು ಸಂದರ್ಭದಲ್ಲೂ ಕೂಡ ಯಾಕಂದ್ರೆ ನಲೋಗಿ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸಣ್ಣ ಹಳ್ಳಿ ಒಂದು ನಲೋಗಿಯಲ್ಲಿ ಒಬ್ಬ ವ್ಯಕ್ತಿ ನಮ್ಮ ತಂದೆಯವರಾಗಿರುವ ದಿವಂಗತ ಧರಮ್ ಸಿಂಗ್ ಸಾಹೇಬ್, 2 ಕೋಟಿ ಉದ್ಯೋಗ ನಾವು ಕೊಡ್ತೀವಿ. ನಂತರ ಎಲ್ಲ ಯುವಕರು ಅವ್ರ ಹತ್ರ ಒಂದ್ಸತಿ ಹೋದ್ರು, ಸುಮಾರು 4-5 ವರ್ಷ ಹಿಂದೆ ಅವ್ರು ಮತ್ತೆ ಅಮಿತ್ ಶಾ ಹತ್ರ ಹೋಗಿ ನಮ್ಗೆ ಉದ್ಯೋಗ ಕೊಡ್ಬೇಕಂತ ಕೇಳಿದ್ರೆ ಉದ್ಯೋಗ ಕೊಡಕ್ಕಾಗಲ್ಲ, ನೀವು ಪಕೋಡ ಹೋಗಿ ಮಾಡ್ರಿ ಅಂತ ಹೇಳಿದಾರೆ. ಪಕೋಡ ಅಂತ ಒಂದು ವ್ಯವಸ್ಥೆಯಲ್ಲಿ ಮನಸ್ಥಿತಿ ಅವ್ರದ್ದು ಉದ್ಯೋಗ ಸೃಷ್ಟಿ ಮಾಡ್ಬೇಕಂದ್ರೆ ನಾವು ಕೊಡ್ತಾ ಇದ್ದೀವಿ. ಇವತ್ತು ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಅವರು
ಸಚಿವರಾಗಿದ್ದಾರೆ. ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಾರ್ಯಾರು ಡಿಗ್ರಿ ಓದಿದ್ದಾರೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾರ್ಯಾರು ಡಿಪ್ಲೊಮಾ ಓದಿದ್ದಾರೆ ಅವ್ರು 1,500 ರೂಪಾಯಿ ಕೊಡ್ತಾ ಇದೀವಿ. ಕೊಡ್ತಾ ಕೊಡ್ತಾ ಇಲ್ಲ. ಸುಮಾರು 5,29,000 ಜನ ನೋಂದಣಿ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಉಚಿತವಾಗಿ ಬಸ್ ಪಾಸ್ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ಸುಮಾರು 20,33,00,000 ಹೆಣ್ಮಕ್ಳು, ಒಬ್ಬೊಬ್ಬ ಹೆಣ್ಮಕ್ಳು ಅಂದ್ರೆ 3,4,5,000 ಜನ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga.